March 17 ಇನ್ನೇನು ಬಂದು ಸೆಲೆಬ್ರೇಷನ್ನು ಅಂದರೆ ಆ ದಿನಾನ ಒಂಥರ ಏನೋ ಒಂಥರ ಅಭಿಮಾನಿಗಳು ವಿಶೇಷವಾಗಿ ಆಚರಿಸ್ತಾರೆ. ಸೊ ಏನು ಹೇಳ್ತೀರಾ ಅಪ್ಪು ಸರ್ ಬಗ್ಗೆ, ಅಪ್ಪು ಮಾಮ ನೇರವಾಗಿ ಕಂಡಿದ್ದಾರೆ, ಎಲ್ಲೂ ಹೇಳದಂಥ ವಿಚಾರಗಳನ್ನು ಶೇರ್ ಮಾಡ್ಕೊಳ್ಳೋದಾದರೆ ಅವ್ರ ಬಗ್ಗೆ? ಅಪ್ಪು ಮಾಮ ಈಗ ನನಗೂ ಅವರಿಗೂ ತುಂಬ ಸ್ಮಾಲ್ ಏಜ್ ಡಿಫ್ರೆನ್ಸ್, 9 ಇಯರ್ಸ್ ಅಷ್ಟೇ. 9 ಇಯರ್ಸ್. ಹಾಂ, ಸೊ ನಾವು ತುಂಬ ಕ್ಲೋಸ್ ಆಗಿ ಬಾಂಡ್ ಆಗಿದ್ದೀವಿ ಆ್ಯಂಡ್ ಆಲ್ಮೋಸ್ಟ್ ಒಟ್ಟಿಗೆ ಬೆಳೆದಿದ್ದೀವಿ ಅಂತ ಕೂಡ ಹೇಳ್ಬೋದು. ನಮ್ಮ ಜನ್ರೇಷನ್ನ ಸಾಕಷ್ಟು ಜನ ನಾವು, ಮಕ್ಕಳು, ಕಸಿನ್ಸ್ ಎಲ್ರಿಗೂ ಅಷ್ಟೆ, ಅವರಷ್ಟು ಕ್ಲೋಸ್ ಆಗಿ ನಾವು ಅವ್ರ ಜನ್ರೇಷನ್ನಲ್ಲಿ ನಾವು ಯಾರ ಜೊತೆಗೂ ಬಾಂಡ್ ಮಾಡೇ ಇಲ್ಲ. ಆ್ಯಂಡ್ ಸಾಕಷ್ಟು ನಾವು ಕಲ್ತಿರೋದು ಅವರಿಂದಾನೆ, ಮ್ಯೂಸಿಕ್ ಇರ್ಬೋದು, ಡ್ಯಾನ್ಸು ಆ್ಯಂಡ್ ಟೆಕ್ನಾಲಜಿ ಗ್ಯಾಡ್ಜೆಟ್ಸ್ ಇವೆಲ್ಲ ಸಣ್ಣ ವಯಸ್ಸಲ್ಲಿ ಅವರೇ ನಮಗೆ ಫಸ್ಟು ವಿಡಿಯೋ ಗೇಮ್ಸ್ ಇಂಟ್ರೊಡ್ಯೂಸ್ ಮಾಡಿದವರು. ಬೇರೆ ಬೇರೆ ಥರ ಕಾರ್ಟೂನ್ಸು ಆ್ಯಂಡ್ ಕಿಡ್ಸ್ ಮೂವೀಸು, ಆ್ಯಕ್ಷನ್ ಮೂವೀಸು ಎಲ್ಲ ತಂದು ತೋರಿಸ್ತಾ ಇದ್ದಿದ್ದೇ ನಮಗೆ ಅಪ್ಪು ಮಾಮ. ಆ್ಯಂಡ್ ಸಾಕಷ್ಟು ಫುಡ್ ಕೂಡ ಅಷ್ಟೆ, ಎಲ್ಲ ಥರ ಬೇರೆ ಬೇರೆ ಕಡೆ ಕರ್ಕೊಂಡೋಗಿ ತಿನ್ನಿಸಿರೋದನ್ನು ನಮಗೆ ಅವರೇನೆ. ಆ್ಯಂಡ್ ಅವರು ಆ ಜನ್ರೇಷನಲ್ಲಿ ಯಂಗೆಸ್ಟ್ ಆಗಿದ್ದರಿಂದ, ಸೊ ಅವರು 99ನಲ್ಲಿ ಮದುವೆ ಆಗೋ ಹೊತ್ತಿಗೆ ನಾನು ಆಲ್ರೆಡಿ 10th ಇದ್ದೆ. ಸೊ ಮದುವೆ ಮುಂಚೆ ಅವರು ಸಾಕಷ್ಟು ಅವ್ರ ಜೊತೆ ನಾವು ಕಾಲ ಕಳೆದಿದ್ದೀವಿ, ಟ್ರಾವೆಲ್ ಮಾಡಿದ್ದೀವಿ. ಆ್ಯಂಡ್ ಅವರಿಗೆ ಅವರೊಂಥರ ಟೆಕ್ನಾಲಜಿ ಫ್ರೀಕ್, ಅವ್ರ ಗ್ಯಾಡ್ಜೆಟ್ ಏನೇ ಬಂದರೂ ಮಾರ್ಕೆಟಲ್ಲಿ ಫಸ್ಟ್ ಅವರು ತಗೊಬೇಕು. ತುಂಬ ಹಿಂದೆ ನಮಗೆ ಲ್ಯಾಪ್ಟಾಪ್ ಏನು ಅಂತ ನಮಗೆ ತಿಳಿಯೋಕ್ಕೆ ಮುಂಚೆನೇ ಅವ್ರು ನಮಗೆ ಬಂದು ತೋರಿಸಿದ್ರು. ಅಂದರೆ ನಾವಿನ್ನು ತುಂಬ ಸಣ್ಣವರು, ಸೊ ಈ ಕಂಪ್ಯೂಟರ್ಸು, ಲ್ಯಾಪ್ಟಾಪ್ಸು, ಮ್ಯೂಸಿಕ್ ಸಿಸ್ಟಮ್ಗಳು ಭಾಳ ನಮಗೆ. ಆ್ಯಂಡ್ ವಿ ಯೂಸ್ ಟು ಲುಕ್ ಅಪ್ ಟು ಹಿಮ್ ಫಾರ್ ಅ ಲಾಟ್ ಆಫ್ ಥಿಂಗ್ಸ್. ಆ್ಯಂಡ್ ಬಟ್ಟೆ ಕೂಡ ಅಷ್ಟೇ, ಅವರು ನೋಡಿ ನಾವು ಇಂಥ ಬಟ್ಟೆ ಹಾಕಬೇಕು, ಏನಾರ ನಮ್ಮಮ್ಮ ಸ್ವಲ್ಪ ಗ್ರ್ಯಾಂಡಾಗಿರೋ ಅದು ಇದು ಹಾಕಿದರೆ ನಾ ಇಲ್ವೇ ಇಲ್ಲಮ್ಮ, ಅಪ್ಪು ಮಾಮ ಬೈತಾ ನನಗೆ ಇಂಥದ್ದೆಲ್ಲ ಹಾಕ್ಕೊಂಡ್ರೆ, ಚಿಕ್ಕ ವಯಸ್ಸಲ್ಲಿ ಇಂಥವೆಲ್ಲ ಹಾಕ್ಬಾರ್ದು. ನಮ್ಮಮ್ಮ ಬೇರೆ ಯಾರಿಗೆ ಒಪ್ಪಿಗೆ ಆಗುತ್ತೋ ಇಲ್ವೋ, ನಾವು ಹಾಕಿದ ಬಟ್ಟೆ ನಮ್ಮ ಮಾಮಂಗೆ ಒಪ್ಪಿಗೆ ಹಾಕಬೇಕು. ಓಕೆ, ಭಾಳ ನಾವು ಸಣ್ಣ ವಯಸ್ಸಿಂದನೇ ಅಲ್ಲಿ ಸೇರ್ತಾ ಇದ್ದಿದ್ದು ಜನ, ಅವ್ರ ಫ್ಯಾನ್ಸ್ ಅವ್ರಿಗೆ ವಿಶ್ ಮಾಡೋಕ್ಕೆ ಬರೋದು, ಅದನ್ನು ಮತ್ತೆ ನಾವು ಶಿವಮಾಮನ ಬರ್ಡೇಗಿರಲಿ, ರಾಘುಮಾಮನ ಬರ್ಡೇಗಿರಲಿ, ಮತ್ತು ಅಪ್ಪು ಮಾಮ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅವ್ರ ಬರ್ತ್ಡೇ ದಿನ ನಾವು ನೋಡ್ತಾ ಇದ್ವಿ. ಅವತ್ತೊಂದಿನ ನಾವೇನೇ ಇದ್ರು ಇಲ್ಲಪ್ಪ ಈ ಅಟ್ಲೀಸ್ಟ್ ಈಗ ನಾನು ವರ್ಕ್ ಮಾಡ್ತಿದ್ದೆ ಅಲ್ಲ, ಅವತ್ತೊಂದಿನ ನಾನು March 17 ನಾನು ರಜಾ ತಗೊಳ್ತಿದ್ದೆ. ಯಾಕಂದರೆ ಎಲ್ಲ ಸೇರ್ತಿದ್ವಿ, ನಮ್ಮ ಮಾಮಂಗೆ ನಾನು ಹೋಗಿ ವಿಶ್ ಮಾಡಬೇಕು, ಅವತ್ತು ಶುಡ್ ಬಿ ಪಾರ್ಟ್ ಆಫ್ ಆಲ್ ದ ಸೆಲೆಬ್ರೇಷನ್ಸ್ ಅಂತ ಹೇಳಿ. ಈಗಲೂ ಅಷ್ಟೇ ಒಂದು ಸಂಭ್ರಮದಿಂದ, ಖುಷಿಯಿಂದ ಅವ್ರ ಬರ್ತ್ಡೇನ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಇಟ್ಸ್ ಅ ವೆರಿ 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 ಸ್ಪೆಷಲ್ ಡೇ ನಮಗೆ, ಆ್ಯಂಡ್ ಇಟ್ ವಿಲ್ ಆಲ್ವೇಸ್ ಬಿ ಲೈಕ್ ದಟ್, ಇಟ್ ವಿಲ್ ಸ್ಟೇ ಲೈಕ್ ದಟ್. ಓಕೆ, ಅವ್ರ ಮಕ್ಕಳು ನಿಮ್ಮ ಜೊತೆ ಎಷ್ಟು ಅಟ್ಯಾಚ್ ಆಗಿದ್ದಾರೆ ಅಂತ ಹೇಳಿ? ಅವಳು ದೊಡ್ಡವಳು ಧೃತಿ ಹುಟ್ಟಿದಾಗ ನಾನು ಆಲ್ರೆಡಿ ಕಾಲೇಜ್ ಫಸ್ಟ್ ಇಯರ್ ಅಲ್ಲಿ ಇದ್ದೆ. ಓಕೆ, ಸೊ ಆಲ್ರೆಡಿ ನಮ್ಗೆ ಅವಾಗಿನ 17-18 ಇಯರ್ಸ್ ಇರ್ಬೋದು. ಸೊ ನಾವು ಅವಳನ್ನ ಎತ್ತ ಆಡಿಸಿದ್ದೀವಿ, ಅವಳು ಅಷ್ಟೇ ಒಂದಿತ್ತ. ಈ ನಾ ಧೃತಿ ಹುಟ್ಟಿದಾಗ ಬೆಳಗ್ಗೆ ಒಂದು, ನಾವು ಹೇಳಿದ್ನಲ್ಲ ಅಲ್ಲೇ ತಾತನ ಮನೇಲೇ ಮಲಗ್ತಾ ಇದ್ದಿದ್ದು, ಒಂದು 6 ಗಂಟೆ ಅಷ್ಟೊತ್ತಿಗೆ ನಮ್ಮ ಆಂಟಿ ಅಶ್ವಿನಿ ಆಂಟಿ ಕರ್ಕೊಂಡು ಬಂದು, ನಾವು ಎದ್ದಿರ್ತಿದ್ವಿ ಬೆಳಗ್ಗೆ, ನಾನು ಬೆಳಗ್ಗೆ 7:30 ಕಾಲೇಜು, ನಾನು ಕರ್ಕೊಂಬಂದು ಬಿಡೋ. ನಮಗೆ ಅವಳನ್ನ ಆಟ ಆಡ್ಸೋದೇ ಒಂದು ಡೈಲಿ ರುಟೀನು. ಅವ್ ಕರ್ಕೊಂಬಂದು ಬಿಟ್ಟ ತಕ್ಷಣ ನಮಗೆ ಎಕ್ಸೈಟ್ಮೆಂಟ್, ಏ ನಾನು ಎತ್ಕೊಳ್ತೀನಿ ನಾನು ಎತ್ಕೊಳ್ತೀನಿ, ಕಸಿನ್ಸ್ ಎಲ್ಲ ನಾವು ಜಗಳ ಆಡೋದು. ಆ್ಯಂಡ್ ಅವಳನ್ನ ತಾತನ ಮನೆ ಕಾಂಪೌಂಡ್ ಒಳಗೆ ಗಾರ್ಡನ್ ಎಲ್ಲ ಇತ್ತು, ಅಲ್ಲೆಲ್ಲ ಸುತ್ತಾಡಿಸಿ, ನಮ್ಮ 2 ನಾಯಿ ಇತ್ತು ಮನೆಯಲ್ಲಿ, ಅಲ್ಲಿ ಕರ್ಕೊಂಡೋಗಿ ಅವಳನ್ನ ಅಲ್ಲಿ ಕೂರಿಸ್ಕೊಬೇಕು, ಅವಳು ಅದನ್ನ ನೋಡಬೇಕು. ಆಮೇಲೆ ನಮ್ಮ ಮನೇಲಿ ಅವಾಗ ನಾವು ಫಿಶ್ ಇಟ್ಟಿದ್ವಿ, ಗೋಲ್ಡ್ ಫಿಶ್. ಅವಳಿಗೆ ಫಿಶ್ ಅಂದರೆ ತುಂಬ ಇಷ್ಟ, ಮೀಮಿ ಮೀಮಿ ಅನ್ನೋಳು. ಅದನ್ನು ಎತ್ಕೊಂಡು ಸುಮ್ಮನೆ ಅಕ್ವೇರಿಯಂ ಮುಂದೆ ನಿಂತಿದ್ವಿ, ಎಷ್ಟೊತ್ತಾದರೂ ನೋಡಿಕೊಂಡು ಖುಷಿ ಪಡ್ತಿದ್ಲು. ಲೈಕ್ ವೈಸ್ ವಂದಿತ ಕೂಡ ಅಷ್ಟೇ, ವಂದಿತ ಬಂದು April 30, 2006 ಹುಟ್ಟಿದ್ದು, ನಮ್ಮ ತಾತ ತೀರ್ಕೊಂಡಿದ್ದು ಸ್ವಲ್ಪ ದಿನಕ್ಕೆ.
ಸೊ ಅವಳು ಕೂಡ ತುಂಬ ಸ್ಪೆಷಲ್. ನಮ್ಮ ತಾತ ಹೋದ್ಮೇಲೆ ಫ್ಯಾಮಿಲಿಯಲ್ಲಿ ಒಂದು ಒಂದು ಖುಷಿ ಅವಳು ತಗೊಂಡು ಬಂದು. ಅವಳು ಅಷ್ಟೇ, ಅವಳು ನಾನು ಅದಾದಕ್ಕಿದ್ದು 2006 ಜುಲೈಯಲ್ಲಿ ನಾನು ಆಸ್ಟ್ರೇಲಿಯಾಗೆ ಹೋದೆ ಓದಕ್ಕೆ ಅಂತ ಹೇಳಿ. ಆಮೇಲೆ ಒಂದು 4-5 months ಆದಮೇಲೆ ನಾನು ಬಂದಿದ್ದು. ಸೊ ಸ್ವಲ್ಪ ಅವಳು ದೊಡ್ಡವಳಾಗೋ ಸ್ಟೇಜ್, ಮಗು ಬೆಳೆಯೋ ಸ್ಟೇಜ್ ನೋಡಿರಲಿಲ್ಲ. ಬಟ್ ಅವಳಿಗೇನು, ಅವಳು ತುಂಬ ಅಟ್ಟೆ ರಾಘುಮಾಮನ್ಗೆ ತುಂಬ ಅಟ್ಟೆ ಅಷ್ಟೆ ಅವಳು. ಸೊ ನನ್ನ ನೋಡಿದ್ರೆ ರಾಘುಮಾಮ ನೋಡಿದ ಅನ್ಸುತ್ತೆ. ಯಾರ ಹತ್ರ ಹೋಗ್ತಿರ್ಲಿಲ್ಲ, ನಿಮ್ಮ ಹತ್ರ ಬರ್ತಿದ್ ನನ್ನ ಹತ್ರ ಬರ್ತಿದ್ಲು. ಬಂದ್ಬಿಟ್ರೆ ಯಾರ ಹತ್ರನು ಹೋಗ್ತಾ ಇರಲಿಲ್ಲ ಅವಳು. ಆ್ಯಂಡ್ ಅವರಿಬ್ರು ಅಷ್ಟೆ, ಬೆಳಿಬೇಕಂದ್ರೆ ಅವರಿಗೆ ಈ ಕಾರ್ಟೂನ್ಸು, ಅವ್ಳ ಡಾಲ್ಸು, ಅದು ಇದು ವೆರಿ ನೈಸ್ ಟೈಮ್ಸ್ ಅದು.